ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಈ ಕಥೆಗೆ ಸಂಬಂಧಿಸಿದಂತೆ ನಾವು ಈ ಹಿಂದಿನ ಭಾಗದಲ್ಲಿ ಯುವಕ ಮಂತ್ರವನ್ನ ಹೇಳಿಕೊಂಡು ಹೇಗೆ ಮಾವಿನ ಹಣ್ಣು ಮಾಡಿ ಮಾರುತ್ತಾನೆ ಅವನ ಮಾವಿನ ಹಣ್ಣನ್ನ ಇಷ್ಟಪಟ್ಟ ರಾಜ ಪ್ರತಿದಿನ ತನಗೊಂದು ಬುಟ್ಟಿ ಮಾವಿನ ಹಣ್ಣು ಬೇಕೆಂದು ಕೇಳುತ್ತಾನೆ ಅನ್ನೋ ಬಗ್ಗೆ ಹೇಳಿದ್ದೆವು ಈಗ ಅದರ ಮುಂದೇನಾಯ್ತು ಅಂತ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯುವಕನಿಗೆ ಖುಷಿಯಾಗುತ್ತದೆ ಪ್ರತಿದಿನ ಅರಮನೆಗೆ ಒಂದು ಬುಟ್ಟಿ ಮಾವಿನ ಹಣ್ಣು ಹೋಗುತ್ತದೆ ಜೊತೆಗೆ ಯುವಕನಿಗೆ ರಾಶಿ ರಾಶಿ ಹಣವೂ ಸಿಗುತ್ತದೆ ಒಮ್ಮೆ ರಾಜ ಆ ಯುವಕನನ್ನ ಭೇಟಿಯಾಗಬೇಕು ಎನ್ನುತ್ತಾನೆ ಹಾಗೆ ಭೇಟಿಯಾದಾಗ ನೀನು ನನಗೆ ಪ್ರತಿದಿನ ಮಾವಿನ ಹಣ್ಣು ಕೊಡುತ್ತೀಯ ಅದು ತುಂಬಾ ರುಚಿಕರವಾಗಿದೆ ಆದ್ರೆ ಇದು ಮಾವಿನ ಹಣ್ಣಾಗುವ ಸಮಯವಲ್ಲ ಹಾಗಾದ್ರೆ ನೀನು ಮಾವಿನ ಹಣ್ಣನ್ನ ಎಲ್ಲಿಂದ ತರುತ್ತೀ ಎಂದು ಕೇಳುತ್ತಾರೆ ಅದಕ್ಕೆ ಯುವಕ ನನ್ನ ಬಳಿ ಮಂತ್ರ ಶಕ್ತಿ ಇದೆ ಇದನ್ನ ಬಳಸಿ ನಾನು ಮಾವಿನ ಹಣ್ಣನ್ನ ತರುತ್ತೇನೆ ಎನ್ನುತ್ತಾನೆ ಯುವಕ ಮತ್ತು ರಾಜ ಕಾಡಿಗೆ ಹೋಗುತ್ತಾರೆ ರಾಜನ ಎದುರೇ ಖಾಲಿ ಇದ್ದ ಮಾವಿನ ಮರದಲ್ಲಿ ಮಂತ್ರೋಚ್ಚಾರಣೆ ಮೂಲಕ ಮಾವಿನ ಹಣ್ಣಾಗುವಂತೆ ಮಾಡುತ್ತಾನೆ ಅದನ್ನು ನೋಡಿದ ರಾಜ ಖುಷಿಯಾಗುತ್ತಾನೆ ನಂತರ ಈ ಮಂತ್ರ ನಿನಗೆ ಹೇಳಿಕೊಟ್ಟವರು ಯಾರು ಎಂದು ಕೇಳುತ್ತಾನೆ ರಾಜ ಯುವಕ ಪರಮಗುರುಜಿಯ ಹೆಸರನ್ನು ಹೇಳಿದರೆ ತನಗೆ ಅವಮಾನವಾಗುತ್ತದೆ ಎಂದು ತಿಳಿದು ತಾನು ಇದನ್ನು ತನ್ನ ಗುರುಕುಲದ ಗುರುವಿನಿಂದ ಕಲಿತಿದ್ದೇನೆ ಎಂದು ಹೇಳುತ್ತಾನೆ ಪರಮಗುರುಜಿಯ ಹೆಸರು ಹೇಳೋದಿಲ್ಲ ರಾಜ ಯುವಕನನ್ನ ಹೊಗಳಿ ಒಂದಿಷ್ಟು ಉಡುಗೊರೆ ಕೊಟ್ಟು ಹೊರಡುತ್ತಾನೆ ಮರುದಿನ ರಾಜನಿಗೆ ಒಂದು ಬುಟ್ಟಿ ಮಾವಿನ ಹಣ್ಣು ಕೊಡಬೇಕೆಂದು ಮತ್ತೆ ಕಾಡಿಗೆ ಹೊರಡುತ್ತಾನೆ ಆದರೆ ಯುವಕ ಮಂತ್ರೋಚ್ಚಾರಣೆ ಮಾಡಿದಾಗ ಮಾವಿನ ಹಣ್ಣಾಗುವುದಿಲ್ಲ ಎಷ್ಟೇ ಬಾರಿ ಮಂತ್ರೋಚ್ಚಾರಣೆ ಮಾಡಿದರೂ ಮಾವಿನ ಹಣ್ಣು ಆಗುವುದೇ ಇಲ್ಲ ಆಗ ಅವನಿಗೆ ಈ ಮಂತ್ರೋಚ್ಚಾರಣೆ ಮಾಡಿದ ಗುರುಗಳು ಯಾರಾದರೂ ಇದನ್ನು ಹೇಳಿಕೊಟ್ಟಿದ್ದು ಯಾರೆಂದು ಕೇಳಿದಾಗ ನನ್ನ ಹೆಸರೇ ಹೇಳಬೇಕು ನೀನು ಸುಳ್ಳು ಹೇಳಿದ್ದಲ್ಲಿ ಅದರ ಶಕ್ತಿ ಹೊರಟು ಹೋಗುತ್ತದೆ ಅಂತ ಹೇಳಿದ್ದು ನೆನಪಾಯಿತು ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ರಾಜನ ಬಳಿ ಮತ್ತು ಪರಮ ಗುರುಗಳ ಬಳಿ ಕ್ಷಮೆ ಕೇಳುತ್ತಾನೆ ಆದರೆ ಅವನಿಗೆ ಗುರುಗಳು ಮತ್ತೆ ಆ ಮಂತ್ರವನ್ನು ಉಪದೇಶ ಮಾಡುವುದಿಲ್ಲ ಒಂದು ಸುಳ್ಳಿನಿಂದ ಆ ಯುವಕ ತನ್ನನ್ನ ಶ್ರೀಮಂತವಾಗಿಸಿದ್ದ ಕೆಲಸವನ್ನೇ ಕಳೆದುಕೊಳ್ತಾನೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ